ನಾನು ಅವ್ರ ತಂದೆಯವ್ರ ನಾರಾಯಣ ಸ್ವಾಮಿ ಅವ್ರ ಕಾಲದಿಂದನೂ ಅವರ ಕುಟುಂಬಕ್ಕೆ ನಾನು ಸೇರಿಸ್ತಾನೆ. ಒಂದು ಶುದ್ಧವಾದ ಮನಸ್ಸು, ಒಂದು ಶುದ್ಧವಾದ ಆತ್ಮ, ಪರಿಶುದ್ಧವಾದ ಮನಸ್ಸು ಇದ್ದಂಥ ಒಬ್ಬ ಕನ್ನಡತಿನ ನಾವು ಕಳ್ಕೊಂಡಿದ್ದೀವಿ. ಕನ್ನಡದ ಒಡತಿ ಅಂದರೆ ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅವರ ನಿರೂಪಣೆ ಇದ್ದರೆ ಅದಕ್ಕೊಂದು ದೊಡ್ಡ ಮೆರುಗು ಬರ್ತಾ ಇತ್ತು. ಅದು ಸಣ್ಣ ಕಾರ್ಯಕ್ರಮ ಆಗಲಿ, ದೊಡ್ಡ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಒಬ್ಬರ ಸ್ಮರಣೆ ಇರ್ಬೋದು, ಒಬ್ಬರ ಹೊಗಳಿಕೆ ಇರ್ಬೋದು, ಯಾವುದೇ ಇದ್ರೂ ಅವರ ಧ್ವನಿ, ಅವರ ಮಾತುಗಳು ಒಂದು ಸಂಗೀತದ ರೀತಿಯಲ್ಲಿ ಇರ್ತಾ ಇತ್ತು. ನಿಜವಾದ ಕನ್ನಡದ ಸೇವೆ ಮಾಡಿರೋದು ಅಂದರೆ ಅಪರ್ಣ. ಕನ್ನಡ ಹೋರಾಟಗಾರರು ಎಲ್ಲ ಗಲಾಟೆ ಮಾಡ್ತಾ ಇರ್ಬೋದು, ಸದ್ದು ಸುದ್ದಿಲ್ಲದೆ ಕನ್ನಡದ ಸೇವೆಯನ್ನು ಮಾಡಿದ ಶ್ರೇಷ್ಠ ನಿರೂಪಕಿ ಅಪರ್ಣ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬದವರಿಗೆ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ. ನಾವು ಕೂಡ ಆ ದುಃಖದಿಂದ ಹೊರಗೆ ಬರೋಕ್ಕೆ ಇನ್ನೂ ಕೆಲವು ಕಾಲ ಬೇಕಾಗ್ಬೋದು. ಆಕೆಗೆ ಸದ್ಗತಿ ಸಿಕ್ಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ.